ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಸರಿ ಒಂದ್ ಕೆಲಸ ಮಾಡು ಆ ಸೂರ್ಯನ ಜೀವಕ್ಕೆ ಏನು ಅಪಾಯ ಆಗದೆ ಇರೋ ತರ ಒಡ್ದೋ ಇಲ್ಲ ಎದುರಿಸೋ ಏನಾದ್ರೂ ಮಾಡಿ ದೀಪ ಸುದ್ದಿಗೆ ಬರ್ದಿರೋ ತರ ನೀನ್ ನೋಡ್ಕೋ ಅವನ್ಗೂ ಜೀವದ ಮೇಲೆ ಭಯ ಇರಲ್ವಾ ಹೌದ್ ಮಾವ ನೋಡು ನಿನ್ನನ್ನೇ ನಂಬ್ಕೊಂಡು ಅಚ್ಚು ನಿನ್ ಮಗಳು ಎಲ್ಲರೂ ಇದಾರೆ ಮಾವ ಅವರು ರೋಡ್ಗೆ ಬೀಳೋ ತರ ದಯವಿಟ್ಟು ಯಾವ ಕೆಲಸನೂ ಮಾಡಬೇಡ ಮಾವ ಅದನ್ ಮಾತ್ರ ಖಂಡಿತವಾಗ್ಲೂ ನಮ್ಮಿಂದ ತಡ್ಕೊಳಕ್ ಆಗಲ್ಲ ಮಾವ ನೋಡು ದೀಪ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಅಚ್ಚು ಜೀವನ ಬೀದಿಗೆ ಬರ್ಬೇಕ ಮಾವ ಯಾವ ಮನುಷ್ಯಂಗಾದ್ರೂ ಅವನ್ ಜೀವದ ಮೇಲೆ ಆಸೆ ಇರುತ್ತೆ ಅದನ್ನ ತಲೆಯಲ್ಲಿಟ್ಕೊಂಡು ಆ ಸೂರ್ಯನ್ ಎದುರಿಸು ಎದುರಿಸ್ತೀನಿ ಹೇಳ್ ನೋಡ್ತೀನಿ ಅದಕ್ಕೆ ಅವನ್ ಊರೇ ಬಿಟ್ಟು ಓಡೋಗ್ ಬಿಡ್ಬೇಕು ಅದಕ್ಕೂ ಅವನ್ ಬಗ್ಗಿಲ್ಲ ಅಂತಂದ್ರೆ ಅವನ ತುಂಡ್ ತುಂಡ ಕತ್ತರಿಸಾಕ್ಬಿಡ್ತೀನಿ ಏನ್ ಮಾವ ನೀನು ಮತ್ತೆ ಮತ್ತೆ ಅದೇ ಮಾತು ಭುವಿ ಇಷ್ಟೇಳಿದ್ರು ನಮ್ಮ ಮಾವ ಕೇಳ್ತಿಲ್ವಲ್ಲ ಅಂತ ನಿನ್ಗೆ ಅನ್ನಿಸ್ಬಹುದು ನೋಡ್ ಭುವಿ ನಮ್ಮ ಅಕ್ಕನ ಮಗಳಿಗೋಸ್ಕರ ಅವಳ ಮರ್ಯಾದೆಗೋಸ್ಕರ ಅವಳ ಬಾಳ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಮ್ಮವ್ರ ಗುಡಿಯಲ್ಲಿ ಪೂಜಾರಿ ತಟ್ಟೆ ಕೈನಲ್ಲಿ ಇಟ್ಕೊಂಡು ಓಡಾಡುತ್ತಾರ ಓಡಾಡ್ತಾ ಇದ್ದೆ ನೀವು ಏನ್ ವಿಷಯ ಅಜ್ಜಿ ಹಾಗೆಲ್ಲ ಏನೂ ಇಲ್ಲ ಅವ್ರ ಅಂಗಡಿಲಿ ಏನೋ ಒಂದು ಜಗಳ ಆಯ್ತು ಅದಕ್ಕೆ ಅದಕ್ಕೋಸ್ಕರ ಕತ್ತೆ ಇಟ್ಕೊಂಡು ಈ ತರ ಓಡಾಡ್ಬೇಕಾ ಪೊಲೀಸ್ ಅವ್ರು ನೋಡಿದ್ರೆ ಏನ್ ಮಾಡಲ್ಲ ಒಂದು ಒಳಗಡೆ ಹಾಕ್ಬಿಡ್ತಾರೆ ಜೀವನದಲ್ಲಿ ಎಂತ ಎಲ್ಲ ಹೊಡೆತ ತಿಂದಿದ್ದಾನೆ ಇವನು ಆದ್ರೂ ಕಲ್ತಿಲ್ಲ ಈ ರೌಡಿ ನನ್ ಮಗ ಅಜ್ಜಿ ಅವನೊಂದ್ ಸ್ವಲ್ಪ ಹೊರಟನೆ ಆದ್ರೆ ಮನ್ಸಲ್ಲಿ ತುಂಬಾ ಒಳ್ಳೆಯವನು ಹ್ಮ್ ತುಂಬಾನೇ ಒಳ್ಳೆಯವನು ಆದ್ರೆ ನೋಡಿದ್ರೆ ಪಕ್ಕಾ ರೌಡಿ ತರಾನೇ ಕಾಣ್ತಾನೆ ಇಲ್ ನೋಡಿ ಅಜ್ಜಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅವನನ್ನ ಭಯಕ್ಕೆ ಹೋಗ್ಬೇಡಿ ಈ ವಿಷಯನ ಇನ್ಯಾವತ್ತು ಎಲ್ಲೂ ಮಾತಾಡ್ಬೇಡಿ ಸರಿ ಅಮ್ಮ ನಿನ್ ಹೇಳೋ ತರಾನೇ ಮಾಡ್ತೀನಿ ನಾನ್ ಯಾರ ಹತ್ರನು ಏನು ಮಾತಾಡಲ್ಲ ಸರಿಯಪ್ಪ ಹೋಗಪ್ಪ ಒಂದ್ ನಿಮಿಷ ಅಣ್ಣ ನಿಮ್ ಹತ್ರ ಒಂಚೂರು ಫೋನ್ ಇದ್ರೆ ಕೊಡ್ತೀರಾ ಬಂದೇ ಇರಿ ಗೌರಿ ಕೆಲಸ ಅಡಿಗೆ ಎಲ್ಲ ಆಯ್ತಾ ಅವಾಗ್ಲೇ ಆಯ್ತು ಅಕ್ಕ ಏನ್ ಫಾಸ್ಟ್ ಆಗ್ಬಿಟ್ಟಿದ್ಯಾ ನಮ್ ಮನೆಯವರೇ ಫಾಸ್ಟ್ ಆಗಿದ್ದಾರಂದ್ರೆ ಯೋಚನೆ ಮಾಡು ಬೆಳಗ್ಗೆ ಬೇಗ ಎದ್ದು ಆರ್ಡರ್ ಹಿಡಿಯಕ್ ಹೋಗಿದ್ದಾರೆ ಉದ್ದಾರ ಆಗುವ ಕಾಣಿಸ್ತಿದ್ದಾರೆ ಹೌದು ಮತ್ತೆ ವಿಜಯಣ್ಣ ಪಾಪ ಅಕ್ಕ ಇವರನ್ನ ನಂಬಿ ಒಂದ್ ದಾರಿ ಮಾಡ್ಕೊಟ್ಟ ಈ ಮನುಷ್ಯ ನಂಬಿಕೆ ಉಳಿಸ್ಕೊಂಡು ಮುಂದುವರೆದ್ರೆ ಸಾಕು ಹಲೋ ಯಾರು ಹಲೋ ನಾನು ಭುವಿ ಮಾತಾಡ್ತಿರೋದು ನೀವ್ಯಾರು ಮಾತಾಡ್ತಿರೋದು ಓ ಭುವಿ ಅದ್ಕೇನಾ ನಾನ್ ಗೌರಿ ಮಾತಾಡ್ತಿದ್ದೀನಿ ಹೇಗಿದ್ದೀರಾ ಹಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮತ್ತೆ ಪಾಪು ಹೇಗಿದೆ ಹ್ಞೂ ಅವನು ಚೆನ್ನಾಗಿದ್ದಾನೆ ಅದು ದೀಪು ಇದ್ದಾಳ ಒಂದ್ ನಿಮಿಷ ಅದಕ್ಕೆ ದೀಪು ಅದಕ್ಕೆ ನಾ ಕರೆದು ಬಿಡ್ತೀನಿ ಅದಕ್ಕೆ ಅವ್ರಿ ಇರೋ ಭುವಿ ಅಲ್ವಾ ನಾನು ಒಂದೆರಡು ಮಾತಾಡ್ಬಿಡ್ತೀನಿ ಹಲೋ ನಾನ್ ಲಕ್ಷ್ಮಿ ಮಾತಾಡ್ತಿದ್ದೀನಿ ಭುವಿ ನೀನ್ ಚೆನ್ನಾಗಿದ್ಯಾ ಪಾಪು ಚೆನ್ನಾಗಿದ್ದಾನಾ ಹಾ ಚೆನ್ನಾಗಿದ್ದಾನೆ ನೀವ್ ಹೇಗಿದ್ದೀರ ದಿನಕರಣ್ಣ ಹೇಗಿದ್ದಾರೆ ಹ್ಮ್ ಅವರು ಚೆನ್ನಾಗಿದ್ದಾರೆ ಅವ್ರಿಗೇನು ಅವ್ರಾಯ್ತು ಅವ್ರ ಹಾರಾಟ ಆಯ್ತು ಅವ್ರು ಚೆನ್ನಾಗೇ ಇರ್ತಾರೆ ಆಗಾಗ ಬಂದು ಹೋಗಿ ಮಾಡ್ತಿರ್ಬೇಕು ಭುವಿ ಫೋನಲ್ಲಿ ಮಾತಾಡಿದ್ರೆ ಸಾಕ ನನಗಿಲ್ಲಿ ಕೆಲ್ಸನೇ ಸರಿ ಹೋಗ್ಬಿಡುತ್ತೆ ಖಂಡಿತವಾಗ್ಲೂ ಬಂದೋಗೋ ಪ್ರಯತ್ನ ಮಾಡ್ತೀನಿ ಹಾ ಸರಿ ಸರಿ ಇರು ದೀಪ ಕೊಡ್ತೀನಿ ಹಾ ಹಲೋ ಅಕ್ಕ ಏ ದೀಪು ನೀನ್ ಮಾಡಿದ್ ನಿನಗೆ ಸರಿ ಅನ್ನಿಸ್ತಿದ್ಯಾನೆ ಏನಕ್ಕ ಆಯ್ತೀಗ ನಾನೇನ್ ಮಾಡ್ದೆ ನಾನು ನಿನ್ನ ಹತ್ರ ಏನ್ ಹೇಳಿದ್ದೆ
ವಿಜಯರ ಹತ್ರ ಹೋಗಿ ನೇರವಾಗಿ ಎಲ್ಲ ವಿಚಾರನ ಹೇಳು ಅಂತ ಹೇಳಿದ್ದೆ ತಾನೆ. ನೀನ್ ಯಾಕೆ ಇನ್ನೂ ಅವರ ಹತ್ರ ಏನೂ ಹೇಳಿಲ್ಲ? ಅದು ಅದೇನಂದ್ರೆ, ದೀಪು, ನೀನು ವಿಜಯ್ ಅವ್ರ ಹತ್ರ ನಿಜನ ಏನು ಹೇಳದೆ ಸಮಸ್ಯೆನ ದೊಡ್ಡ ಮಾಡ್ತಿದ್ಯಾ. ಮುರಳಿ ಮಾವ ನೋಡಿದ್ರೆ ರೋಡ್ ರೋಡ್ ಅಲ್ಲಿ ಕತ್ತಿ ಹಿಡ್ಕೊಂಡು ಅಲಿತಾ ಇದ್ದಾನೆ, ಆ ಸೂರ್ಯನ ಮೇಲೆ ಹುಡುಕ್ತಿದ್ದಾನೆ. ಅಪ್ಪಿ ತಪ್ಪಿ ಏನಾದ್ರೂ ಸೂರ್ಯ ಮಾವನ ಕೈಲಿ ಸಿಕ್ಕಾಕೊಂಡ್ರೆ ಮುಗೀತು, ಅವನ್ನ ಕೊಂದು ಜೈಲ್ಗೆ ಹೋಗ್ತಾನೆ.